ಅಪ್ಪು ಸರ್ನ ಇಷ್ಟಪಡ್ತಾ ಇದ್ರಲ್ಲ ಅವರೆಲ್ಲರಿಗೂ ಪ್ರಕಾಶ್ ರಾಜ್ರವರು ಅವ್ರ ಮುಂದೆ ವಿಲನ್ ಆಗಿ ನಿಂತರೆ ಆ ಇಬ್ಬರ ಫೇಸ್ ಟು ಫೇಸ್ ಆ್ಯಕ್ಟಿಂಗ್ ಇದೆಯಲ್ಲ ಅದನ್ನ ನೋಡೋಕೆ ಬಹಳ ಖುಷಿ ಕೊಡ್ತಾ ಇತ್ತು, ಒಂದು ಮಜಾ ಕೊಡ್ತಾ ಇತ್ತು. ಆದರೆ ಇನ್ನು ಮುಂದೆ ಅವೆಲ್ಲವೂ ಮಿಸ್ ಆಗಿಬಿಡುತ್ತಲ್ಲ. ಪ್ರಕಾಶ್ ರಾಜ್ ಅವರು ಕೂಡ ಮಾತಾಡಿದ್ದಾರೆ, ಏನು ಹೇಳಿದ್ದಾರೆ ತೋರಿಸ್ತೀವಿ. ತುಂಬ ಫಿಲಮ್ಗಳಲ್ಲಿ ಪ್ರಕಾಶ್ ರಾಜ್ ಅವರು ವಿಲನ್ ಆಗಿದ್ರು. ಅಂದರೆ ಪುನೀತ್ ರಾಜ್ಕುಮಾರ್ ಎದುರುಗಡೆ ನಿಂತು ಮಾತಾಡುವಾಗ ಅವರಿಬ್ಬರು ಆ್ಯಕ್ಟಿಂಗ್ ನೋಡುವಾಗ ಇಬ್ಬರೂ ಆ್ಯಕ್ಟಿಂಗು ವಾ ವಾವ್ ಅಂತ ಅನ್ನಿಸ್ತಾ ಇತ್ತು. ಅಂತ ಪ್ರಕಾಶ್ ರಾಜ್ ಅವರು ಅಫ್ಕೋರ್ಸ್ ಮಿಸ್ ಮಾಡ್ಕೊಳ್ತಾರೆ ಮುಂದಿನ ಸಿನಿಮಾಗಳಲ್ಲಿ. ಏನು ಹೇಳಿದ್ದಾರೆ ಅಪ್ಪು ಸರ್ ಬಗ್ಗೆ ನೋಡ. ಅಪ್ಪು ಈ ನೋವು ತಡ್ಕೊಳಕಾಗಲ್ಲ. ಎರಡು ದಿನದಿಂದ ಮಾಧ್ಯಮದ ಮಿತ್ರರು ಆತ್ಮೀಯರು ಫೋನ್ ಮಾಡ್ತಿದ್ದಾರೆ, ನಿಮ್ಮ ರಿಯಾಕ್ಷನ್ ಬೇಕು. ಏನು ರಿಯಾಕ್ಷನ್ ಕೊಡೋದ್ರಿ? ಅಸಹಾಯಕತೆ, ಒಂದು ಅನಾಥ ಪ್ರಜ್ಞೆ. ಆ ಕುಟುಂಬದವ್ರಿಗಿರ್ಬೋದು, ಕನ್ನಡ ಚಿತ್ರರಂಗಕ್ಕಿರ್ಬೋದು, ಎಲ್ಲ ಆತ್ಮೀಯರಿಗಿರ್ಬೋದು, ಇದು ನಂಬಲ ಸಾಧ್ಯವಾದ, ನಂಬೋದಕ್ಕೆ ಇಷ್ಟ ಇಲ್ಲದೆ ಇರುವಂಥ ಒಂದು ವಿಷಯ. ಅಗಲಿಕೆ ಸಾವು ನಾನು ನೋಡಿದ್ದೇನೆ. ನಾನು ಹೆತ್ತ ಮಗನ ಸಾವನ್ನು ನೋಡಿದ ನಂತರ ನನಗೆ ಮತ್ತೆ ಯಾವ ಸಾವು ಅಷ್ಟೊಂದು ನೋವು ತರಲಾರದು ಅಂದ್ಕೊಂಡಿದ್ದೆ. ಆದರೆ ಅಪ್ಪು, ತುಂಬ ಅಸಹಾಯಕನಾಗಿ ಕ್ಷೀಣವಾಗಿದ್ದೇನೆ. ಮಾತು ಹೊರಡೋದಿಲ್ಲ, ನೋಡ್ಕೊಳ್ಳೋದು ತಯಾರಿಲ್ಲ. ಅಪ್ಪು, ನಾನು ಕುಟುಂಬದವರು, ಹೆಂಡತಿ, ಇಬ್ಬರು ಹೆಣ್ಮಕ್ಕಳು, ಶಿವಣ್ಣ, ರಾಘಣ್ಣ, ನಿಮಗೆಲ್ರಿಗೂ ಇದನ್ನು ಸಹಿಸೋ ಶಕ್ತಿ ಇರಲಿ ಅಂತ ಕೋರ್ಕೊಳ್ಳೋದು ಬಿಟ್ಟರೆ, ಪ್ರಾರ್ಥಿಸೋದು ಬಿಟ್ಟರೆ ಬೇರೆ ದಾರಿ ಇಲ್ಲ. ಕನ್ನಡ ಚಿತ್ರರಂಗಕ್ಕೆ ಇದು ಕರ್ನಾಟಕಕ್ಕೆ ದೊಡ್ಡ ಆಘಾತ, ದೊಡ್ಡ ನಷ್ಟ. ಅದ್ಭುತವಾದ ಒಂದು ವ್ಯಕ್ತಿತ್ವವಾಗಿ ಬೆಳೀತಿದ್ದ ಹುಡುಗ, ತುಂಬ ಪ್ರೀತಿಯ ಹುಡುಗ. ಪ್ರಕಾಶ್ ಸರ್, ನೀವು ನಮ್ಮ ಕನ್ನಡದ ಹೆಮ್ಮೆ ಅಂತ ಬಾಯಿ ತುಂಬ ಹೃದಯ ತುಂಬ ಹೇಳ್ತಾ ಕೊಳ್ತಿದ್ದ ನನ್ನ ಅಪ್ಪು ಇಲ್ಲ ಅನ್ನೋದು ನನ್ನಿಂದ ಜೀರ್ಣಿಸ್ಕೊಳ್ಳೋಕೆ ಸಾಧ್ಯ ಆಗ್ತಿಲ್ಲ. ಎಲ್ಲ ಆತ್ಮೀಯರಿಗೂ ಮತ್ತು ತುಂಬ ಪ್ರೀತಿಸುವ ಅಭಿಮಾನಿಗಳು, ಅಪ್ಪುವಿನ ಸದ್ಗುಣಗಳಿರ್ಬೋದು ಅಥವಾ ವಿನಯ ಇರ್ಬೋದು, ಸಜ್ಜನಿಕೆ ಇರ್ಬೋದು, ಇದನ್ನು ಸ್ಫೂರ್ತಿಯಾಗಿ ತಗೊಳ್ಳೋದು ಬಿಟ್ಟರೆ ನಮಗೆ ಬೇರೆ ದಾರಿ ಇಲ್ಲ. ಬಲಾಗದ ನಷ್ಟ. ಅಪ್ಪನ ಬಗ್ಗೆ ಮಾತಾಡೋದಕ್ಕೆ ಮಾಧ್ಯಮ ಮಿತ್ರಗಳು ಕ್ಷಮಿಸಿ, ಇಲ್ಲ ಅಳಲ್ಲ, ಅದು ಇನ್ನು ಕೆಲವು ದಿನಗಳಾಗುತ್ತೆ. ಒಂದೇ ಸಲ ಬರೀ ಕರ್ನಾಟಕದ ಮಾಧ್ಯಮಗಳಲ್ಲ, ನಾನು ಎಲ್ಲ ಭಾಷೆ ಮಾಧ್ಯಮಗಳು ಫೋನ್ ಮಾಡ್ತಿದ್ರೆ ಫೋನ್ ಎತ್ತಕ್ಕೆ ಆಗ್ತಿಲ್ಲ. ಎಷ್ಟು ಮಾತಾಡೋದಿದ್ದನ್ನ ಈ ನೋವು ನಿನ್ನ ನೋಂಕೊಳಕ್ ಆಗ್ತಾ ಇಲ್ಲ ನನ್ನಿಂದ. ಮಾತಿಲ್ಲ, ಒಂದೇ ಮಾತು, ತಂದೆಗೆ ತಕ್ಕ ಮಗ. ಥ್ಯಾಂಕ್ ಯು ಅಪ್ಪು ಫಾರ್ ಎವ್ರಿಥಿಂಗ್.